ಲಕ್ಷ್ಮೀಬಾಯಿ. ನಮ್ಮೂರಲ್ಲಿ ಬಿಜೆಪಿಗೆ ಲೀಡ್ ಎಲ್ಲ ಅಧಿಕಾರ ಬಂದ್ಮೇಲೆ ರಾಜಕೀಯ ಮಾಡ್ತಾರೆ. ನಮ್ ಧೀರಜ್ ಮುಂಡ್ರಾಜ್ ಸರ್ ಅಧಿಕಾರ ಬಂದಿಲ್ದಂಗೆ ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅವ್ರಿಗೆ ಓಟ್ ಹಾಕಿ ನಾವು ಸಹಾಯ ಅವ್ರ ನಮ್ಮ ಕೊರೋನಾ ಟೈಮಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ಬಾಗಿನ ಕೊಟ್ಟಿದ್ದಾರೆ, ಕೊರೋನಾ ಟೈಮಲ್ಲಿ ಊಟ ಹಾಕಿದ್ದಾರೆ. ಅವರು ತುಂಬಾ ನಮ್ಮ ಊರಿಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಗೆಲ್ಲಲೇಬೇಕು, ಖಂಡಿತ ಗೆಲ್ಲೇ ಗೆಲ್ತಾರೆ. ಹಾ ಬಿಜೆಪಿ ಇದು ಧೀರಜ್ ಓಟ್ ಹಾಕ್ತೀವಿ. ಹಾ ಯಶಸ್ವಿ, ನಾವು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸುತ್ತಳ್ಳಿ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇದ್ರೆ ಹಿಂದ್ಗಡೆ ಏನ್ ಕಾಣಿಸ್ತಿದೆ ಅಂತ, ಸುತ್ತಳ್ಳಿ ಗ್ರಾಮದಲ್ಲಿ ಬಿಜೆಪಿಯ ಅಭ್ಯರ್ಥಿ ಧೀರಜ್ ಮುಂಡ್ರಾಜು ಪ್ರಚಾರಕ್ಕೆ ಬಂದಿದ್ರು. ಈ ವೇಳೆ ಸುತ್ತಳ್ಳಿ ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು ಏನು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿರ್ತಕ್ಕಂತ ದೃಶ್ಯ ಇದು. ಎಲ್ಲರೂ ಕೂಡ ಕಳಶವನ್ನ ಇಟ್ಕೊಂಡು ಧೀರಜ್ ಮುಂಡ್ರಾಜಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸೊ ಆ ಒಂದು ದೃಶ್ಯಗಳು ನೋಡ್ತಾ ಇದ್ರೆ ನೀವು, ಸಾಕಷ್ಟು ಮಹಿಳೆಯರು ಆ ಊರಲ್ಲಿ ಧೀರಜ್ ಮುಂಡ್ರಾಜಿಗೆ ಕಳಶವನ್ನ ಇಟ್ಕೊಂಡು ಸ್ವಾಗತವನ್ನ ಕೋರಿ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಸೊ ಧೀರಜ್ ಮುಂಡ್ರಾಜು ಪರ ನಾವಿರ್ತೇವೆ, ಧೀರಜ್ ಮುಂಡ್ರಾಜನ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಹಾಡಿ ಅವ್ರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರ್ತಿರ್ತಕ್ಕಂತ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು. ಸೊ ಇದು ಸುತ್ತಳ್ಳಿ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಎಲ್ಲರೂ ಕೂಡ ಬಹುತೇಕ ಸಾಕಷ್ಟು ಮಹಿಳೆಯರು ಈ ರೀತಿಯಾಗಿ ಏನು ಕಳಶವನ್ನ ಹೊತ್ತು ಸ್ವಾಗತವನ್ನ ಕೋರಿ ಇಡೀ ಊರಿನ ಜನ ನಿಮ್ ಜೊತೆ ನಾವಿರ್ತೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸುತ್ತಳ್ಳಿಯ ಜನ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುಂಡ್ರಾಜು ಪರವಾಗಿ ಈ ರೀತಿಯಾಗಿ ಕಳಶವನ್ನ ಹೊತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ. ಸೊ ಇದು ಸುತ್ತಳ್ಳಿಯಲ್ಲಿ ಕಂಡು ಬಂದಂತ ದೃಶ್ಯಗಳು. ನೋಡ ಮಾತಾಡ್ಸೋಣ, ಟ್ರೈ ಮಾಡೋಣ, ಮಾತಾಡ್ತಾರೆ ಅಂತ ಅವ್ರಿಗೆ. ಸೊ ಮಾತಾಡಿ ಏನ್ ಮಾತಾಡ್ತಾ ಕೇಳೋಣ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಹಾಗೆ ಸಾಕ್ತಾ ಇರ್ಲಿ ರ್ಯಾಲಿ, ಅವ್ರನ್ನ ಮಾತಾಡ್ಸೋಣ, ಬನ್ನಿ ಮಾತಾಡ್ಸೋಣ, ಕೇಳೋಣ ಏನ್ ಮಾಡ್ತಾರಂತ. ಪಟಾಕಿ ಬೇರೆ ಹೊಡಿತಿದ್ದಾರೆ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಹೆಂಗಿದೆ? ಚೆನ್ನಾಗಿದೆ. ಧೀರಾಜ್ಗೆ ಅವ್ರಿಗೆ ಹಾಕೋಣ ಅಂತ ಈ ಸಲ ಗದ್ದಿ ಅಂತ. ಇವ್ರೆ ಸ್ವಾಗತ ಕೊಡ್ತಾ ಇರೋದು. ಬಾರಿ ಲೋಡೋ ರಾಮಿಬಾಯಿ ಮುನ್ರಾಜುರು ಬೆಳಗ ಬಾರಿ ಲೋಡೋ ಧೀರಜ್ ಮುನ್ರಾಜ್ಗೆ. ನಾವ್ ಧೀರಜ್ ಮುನ್ರಾಜ್ ಫಸ್ಟ್ ಇಂದಾನೆ ಬಿಜೆಪಿ ಇಂದಾಗೆ.